रमण ओब बड़ कुंभार आगिद मण्णिंद मड़के माडि हल्ली हल्ली होगि मार्ता इद्द आ व्यापारदिंद अवनिगे एष्टु दुड्डु सिक्तित्तो अदरिंद तन्न जीवन नडेसुत्तिद्द अवळ मगळु रमा मद्वे वयसिगे बंदिद्लु अवनिगे अवन मगळु मद्वे चिंते यावागलू अवनन्न काडुत्तित्तु ಏನಾಯ್ತ್ರಿ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ದೀರಾ ಏನ್ ಹೇಳ್ಲಿ ನಾನು ಇಷ್ಟು ವಯಸ್ಸಾದರೂ ಮಗಳ ಮದುವೆ ಆಗಿಲ್ಲ ಪ್ರತಿದಿನ ಊರವರೆಲ್ಲ ಕೇಳ್ತಾ ಇರ್ತಾರೆ ನಿನ್ನ ಮಗಳ ಮದುವೆ ಯಾವಾಗ ಮಾಡಿಸ್ತೀಯಾ ಅಂತ ನಮ್ಮ ಹಳ್ಳಿನಲ್ಲಿ ರಮಾ ವಯಸ್ಸಿನ ಎಲ್ಲಾ ಹೆಣ್ಣುಮಕ್ಕಳಿಗೂ ಈಗಾಗಲೇ ಮದುವೆ ಆಗೋಗಿದೆ ನಮ್ಮತ್ರ ಅಷ್ಟೊಂದು ದುಡ್ಡಿಲ್ವಲ್ಲ ರಮಾಗೆ ಒಳ್ಳೆ ಮನೆ ಕೊಟ್ಟು ಮದುವೆ ಮಾಡಿಸೋದಕ್ಕೆ ನೀವೇನು ಯೋಚನೆ ಮಾಡಬೇಡಿ ಆ ದೇವರ ಆಶೀರ್ವಾದ ಮಾಡಿದ್ರೆ ನಮ್ಮ ಮಗಳ ರಮಾ ಮದುವೆ ಕೂಡ ಆದಷ್ಟು ಬೇಗ ಆಗೋಗುತ್ತೆ ರಮಣ್ ಪ್ರತಿದಿನದ ಹಾಗೆ ಗುದ್ಲಿ ಮತ್ತೆ ಮಂಕ್ರಿನ ತಗೊಂಡು ಮಣ್ ತರೋದಕ್ಕೆ ಅಂತ ಕಾಡಿನ ಕಡೆ ಹೊರಟ ಇವತ್ತು ರಮಣ್ ತುಂಬಾ ಬೇಜಾರಲ್ಲಿದ್ದ ಅವನ ಮಗಳ ಮದುವೆ ಚಿಂತೆ ಅವನನ್ನ ತುಂಬಾ ಕಾಡ್ತಿತ್ತು ರಮಣ್ ಮಣ್ಣನ್ನ ತಗೊಂಡು ವಾಪಸ್ ಮನೆ ಕಡೆ ಹೊರಡ ಹೊತ್ತಿಗೆ ಸಂಜೆ ಆಗೋಗಿತ್ತು ಸ್ವಲ್ಪ ದೂರ ಹೋದ ಮೇಲೆ ರಮಣ್ ಕಾಲಿಗೆ ಒಂದು ಮುಳ್ಚುಚ್ಚತೆ ಅಯ್ಯೋ ಭಗವಂತ ಮನೆಗೆ ಹೋಗೋದಕ್ಕೆ ಇಷ್ಟೊಂದು ತಡ ಆಗಿದೆ ಅದಕ್ಕೂ ಮೇಲೆ ಈ ಮುಳ್ ಬೇರೆ रमण अल्ले पक्कदल्लिद्दंत ओंदु बंडे मेले मण्णिन मंक्रिन इट्टु अल्ले कूत्कोतने तन्न काललिद्दंत मुळ्ळन्न तेग्दिसितने इडी दिन केलस माडि रमण तुंबा सुस्तागिद्द हागागि अल्ले अवनिगे निद्दे बरुत्ते स्वल्प होत्तिन नंतर रमणगे यारो नगु अंत शब्द केळिसुत्ते हागागि अवनु हेदरिकोंडु एद्दु निंतुकोतने आमेले अवनु नोड्तने अवनु याव बंडे पक्क कूतिद्नो यारदो गोरियागित्तदु यारदु यारदु अल्ली अय्यो भगवंत नानी समाधि मेल मलगिबिट्टिद्दे चिक्क वयस्सिनल्लि केळिद्दे समाधि मेल प्रेतद छाये इरुत्ते अंत मत्ते नानु इदर मेले मलगिद्दे आग तुंबा जोर गाळि बीसुत्ते आ गोरी तुंबा जोर अळ्ळाडोक शुरुवागुत्ते मत्ते यारो तुंबा जोर नगु अंत अळो अंत शब्द कूड केळिसुत्ते मण्णिद्दंत मंक्रिन तले मेले इट्टुकोंडु रमण अल्लिंद ओडि होग्तने अल्लि ओडोक शुरु माडिदवनु मने हत्र होगि निल्तने एनाय्त्रि ಇವತ್ತು ಯಾಕೆ ಇಷ್ಟ ತಡವಾಗಿ ಮನೆಗೆ ಬಂದ್ರಿ ಮತ್ತೆ ಯಾಕೆ ಇಷ್ಟು ಜೋರಾಗಿ ಉಸಿರಾಡ್ತಾ ಇದೀರಾ ನೀವು ಏನು ಹೇಳಿ ಬಬಿತಾ ಆ ಸಮಾಧಿಯ ದೇವ ನನ್ನ ಹಿಂದೆ ಬಿದ್ದಿತ್ತು ಹೇಗೋ ನನ್ನ ಪ್ರಾಣ ತಪ್ಪಿಸಿಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ಗೋರಿ ಭೂತನ ಇದೇನು ಹೇಳ್ತಾ ಇದೀರಾ ನೀವು ರಮಣ್ ಎಲ್ಲಾ ವಿಷಯನೂ ತನ್ನ ಹೆಂಡತಿ ಹತ್ರ ಹೇಳ್ತಾನೆ ಆಗ ಬಬಿತಾ ಗಮನ ಆ ಮಣ್ಣಿನ ಮೇಲೆ ಹೋಗುತ್ತೆ ಯಾಕಂದ್ರೆ ಅದು ಚಿನ್ನದ ತರ ಹೊಳಿತಾ ಇರುತ್ತೆ ನನಗೆ ಅನ್ಸುತ್ತೆ ಅದು ಸಾಮಾನ್ಯ ಗೋರಿ ಅಲ್ಲ ಅದು ಜಾದುವಿನ ಗೋರಿ ಇರಬೇಕು माये समाधिना इद हेग साध्या वंद वेले नावु ई मण्णिंदा मडके माडि मारिद्रे नमगे एष्टु लाभ सिगुत्तल्वा आमेले नावु नोड्ता नोड्ता श्रीमंतरागि होग्तीवि मारने दिन गंड हेंडति इब्रु आ मण्णल्लि मडकेन माड्कोंडु जमीनदार मनेगे तगोंडु होग्तारे जमीनदार अष्टु सुंदरवाद चिन्नद मडकेन नोडि आश्चर्य पड्तने इदु तुंबा सुंदरवाद मडके ಇದಕ್ಕೆ ಎಷ್ಟು ದುಡ್ಡು ಆಗುತ್ತೋ ನೀವು ಅದನ್ನ ಕೊಡಿ ನಾನು ನನ್ನ ಮಗಳಿಗೆ ಮದುವೆ ಮಾಡಿಸಬೇಕು ರಮಣ್ ಜಮೀನ್ದಾರನಿಗೆ ಎಲ್ಲಾ ವಿಷಯನು ಹೇಳಿಬಿಡತಾನೆ ಜಮೀನ್ದಾರನ ಮನಸಲ್ಲಿ ದುರಾಸೆ ಹುಟ್ಟುತ್ತೆ ಹಾಗಾಗಿ ಮೋಸದಿಂದ ರಮಣ್ಣಿಂದ ಆ ಮಡಕೆ ಪಡೆಯೋದಕ್ಕೆ ಪ್ರಯತ್ನ ಪಡತಾನೆ ನನಗೆ ಮಡಕೆ ಮಣ್ಣಿಂದ ಅನ್ನಿಸ್ತಿದೆ ಎಲ್ಲಾ ಒಳ್ಳೆಯ ವಸ್ತುನೋ ಚಿನ್ನ ಆಗೋದಿಲ್ಲ ನಾನು ನಿನಗೆ ಇದಕ್ಕೆ 100 ರೂಪಾಯಿ ಕೊಡ್ತೀನಿ ಆದ್ರೆ ಮಾಲೀಕರೇ ಇದು ಚಿನ್ನದ್ದು ಮತ್ತೆ ಇದರ ಮೌಲ್ಯ 1000 ರೂಪಾಯಿ ಇರುತ್ತೆ ನಿನಗೆ ಅಷ್ಟೊಂದು ಗೊತ್ತಿದ್ರೆ ನೀನು ಇದನ್ನ ತಗೊಂಡೋಗಿ ಎಲ್ಲಾದರೂ ಮಾರುಕೋ ನಾನು ಜಾಸ್ತಿ ಅಂದ್ರೆ ಇದಕ್ಕೆ 100 ರೂಪಾಯಿ ಅಷ್ಟೇ ಕೊಡೋದು ರಮಣ್ಗೆ ಬೇಜಾರಾಗಿ ಹೋಗುತ್ತೆ ಹಾಗಾಗಿ ಅವನು ಆ ಮಡಕೆನ 100 ರೂಪಾಯಿಗೆ ಮಾರಿ ಅಲ್ಲಿಂದ ಬಂದುಬಿಡತಾನೆ ಜಮೀನ್ದಾರ ಆ ಮಡಕೆನ ಕಮ್ಮಿ ದುಡ್ಡು ಕೊಂಡುಕೊಂಡು ತುಂಬಾ ಖುಷಿ ಪಡ್ತಿದ್ದ ಆ ಮುಟ್ಟಾಳ ಕುಂಬಾರ ಚಿನ್ನದ ಮಡಕೆನ ಮಣ್ಣಿನ ಬೆಲೆ ಕೊಟ್ಟು ಹೊರಟೋದ ಅವನು ಹೇಳಿದ ಪ್ರಕಾರ ಆ ಸಮಾಧಿ ಮೇಲೆ ಮಣ್ಣಿಟ್ರೆ ಚಿನ್ನ ಆಗುತ್ತೆ ನಾವು ಅಲ್ಲಿಗೆ ಹೋಗಿ ನೋಡಬೇಕ್ರಿ ಜಮೀನ್ದಾರ ಮತ್ತೆ ಅವನ ಹೆಂಡತಿ ರಾಧಾ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ರಾತ್ರಿ ಹೊತ್ತು ರಮಣ್ ಹೇಳಿದಂತ ಗೋರಿ ಹತ್ರ ಹೋಗ್ತಾರೆ ಮತ್ತೆ ಅಲ್ಲಿ ಒಂದು ಮಂಕ್ರಿಗೆ ಮಣ್ಣನ್ನ ತುಂಬಿ ಅದರ ಮೇಲೆ ಇಡ್ತಾರೆ ಇಬ್ರು ಆ ಗೋರಿ ಮೇಲೆ ನಿದ್ದೆ ಮಾಡ್ತಾರೆ ಸ್ವಲ್ಪ ಹೊತ್ತಿನ ನಂತರ ಆ ಗೋರಿ ಜೋರಾಗಿ ಅಳ್ಳಾಡೋದಕ್ಕೆ ಶುರುವಾಗುತ್ತೆ ಮತ್ತೆ ಅದರಿಂದ ಅಳೋ ಅಂತ ಶಬ್ದ ಕೂಡ ಹೊರಗೆ ಬರುತ್ತೆ ಜಮೀನ್ದಾರ ಮತ್ತೆ ಅವನ ಹೆಂಡತಿ ರಾಧಾ ಹೆದರುಕೋತಾರೆ ಆಗ ಆ ಗೋರಿಯಿಂದ ಹೊರಗಡೆ ಒಂದು ಧ್ವನಿ ಬರುತ್ತೆ ಇವತ್ತು ಅಮಾವಾಸ್ಯೆ ರಾತ್ರಿ ಇವತ್ತು ನೀವಿಬ್ರು ನನಗೆ ಊಟ ಹಾಕ್ತೀರಾ ಯಾರದು ನಮ್ಮನ್ನ ಬಿಟ್ಬಿಡು ನಾವು ಹೋಗಬೇಕು ಯಾರದು ಮಾತಾಡ್ತಿರೋದು ನಾವು ಚಿನ್ನ ಅಂದ್ರೆ ತಪ್ಪಾಗಿ ಮಲ್ಕೊಂಡ್ಬಿಟ್ಟಿದ್ವಿ ನಿಮ್ಮ ಗೋರಿ ಮೇಲೆ ನನಗೆ ಗೊತ್ತಿದೆ
ನೀವಿಬ್ರು ಇಲ್ಲಿ ಚಿನ್ನದ ಆಸೆಯಿಂದ ಬಂದಿದ್ದೀರಾ ಅಂತ. ಒಂದು ವೇಳೆ ನೀವು ಬದುಕಬೇಕಾದ್ರೆ ನೀವು ಆ ರಮ್ಮನ ಹತ್ರ ತಗೊಂಡ್ರಲ್ಲ ಚಿನ್ನದ ಮಡಿಕೆ, ಅದಕ್ಕೆ ಸರಿಯಾದ ಬೆಲೆನ ಕೊಡ್ಬೇಕು. ಮತ್ತೆ ಅವರ ಮಗಳನ್ನ ನಿಮ್ಮ ಮಗನಿಗೆ ಕೊಟ್ಟು ಮದುವೆ ಮಾಡಿಸಿ ನಿಮ್ಮ ಮನೆಯ ಸೊಸೆ ಮಾಡ್ಕೊಳ್ಳಿ. ಆ ಮಡಿಕೆ ಮಾಡೋನ್ ಮಗಳು ನಮ್ಮನೆ ಸೊಸೆ ಆಗ್ಬೇಕಾ? ಆಗ ಆ ಗೋರಿ ಜೋರಾಗಿ ಅಳೋದಕ್ಕೆ ಶುರುವಾಗುತ್ತೆ. ಮತ್ತೆ ಜೋರಾಗಿ ಅಳೋ ಅಂತ ಶಬ್ದನೂ ಹೊರಬರುತ್ತೆ. ಜಮೀನ್ದಾರ ಮತ್ತೆ ಅವನ ಹೆಂಡತಿ ರಾಧಾ ಹೆದರ್ಕೋತಾರೆ. ಸರಿ ಸರಿ, ನೀನ್ ಹೇಗೆ ಹೇಳ್ತೀಯೋ ಹಾಗೆ ಆಗಲಿ, ನಮ್ಮನ್ನ ಇಲ್ಲಿಂದ ಹೋಗೋದಕ್ಕೆ ಬಿಡು. ಆಮೇಲೆ ಎಲ್ಲ ಶಾಂತವಾಗತ್ತೆ. ಜಮೀನ್ದಾರ ಮತ್ತೆ ಅವನ ಹೆಂಡತಿ ರಾಧಾ ಅಲ್ಲಿಂದ ಓಡ್ಕೊಂಡು ನೇರವಾಗಿ ರಮಣ್ ಮನೆಗೆ ಹೋಗ್ತಾರೆ. ಅಲ್ಲಿ ಅವನಿಗೆ ಎಲ್ಲಾ ವಿಷಯನೂ ಹೇಳ್ತಾರೆ. ನನ್ನ ಕ್ಷಮಿಸ್ಬಿಡು, ನಿಮ್ಮ ಚಿನ್ನದ ಮಡಿಕೆನ ನಾನು ಇತ್ತಾಳೆ ಬೆಲೆ ಕೊಟ್ಟು ಖರೀದಿ ಮಾಡ್ಬಿಟ್ಟೆ. ಹಾಗೆ ಚಿನ್ನದ ಆಸೆಯಿಂದ ನೀನ್ ಹೇಳಿದ ಆ ಸಮಾಧಿ ಮೇಲೆ ಹೋಗಿ ಮಲಗ್ಬಿಟ್ಟೆ. ಆ ಗೋರಿ ನಮ್ ಪ್ರಾಣನೇ ತೆಗೆದ್ಬಿಡತ್ತೆ, ನಿಮ್ಮಿಂದ ಮಾತ್ರ ನಮ್ ಪ್ರಾಣ ಉಳ್ಸೋಕ್ ಸಾಧ್ಯ. ಅದು ಹೇಗೆ? ತಗೋ ನಿನ್ನ ಚಿನ್ನದ ಮಡಿಕೆಗೆ ಸರಿಯಾದ ಬೆಲೆ, ಮತ್ತೆ ನೀನು ನಿನ್ನ ಮಗಳನ್ನ ನನ್ನ ಮಗನ್ ಕೊಟ್ಟು ಮದುವೆ ಮಾಡಿಸು. ಜಮೀನ್ದಾರ ಮಾಡಿದ ತಪ್ಪಿಂದ ಅವನಿಗೆ ಪಶ್ಚಾತ್ತಾಪ ಆಗತ್ತೆ. ರಮಣ್ ಹತ್ರ ಕ್ಷಮೆ ಕೂಡ ಕೇಳ್ತಾನೆ. ರಮಣ್ ಅವನನ್ನ ಕ್ಷಮಿಸ್ಬಿಡ್ತಾನೆ. ಆಮೇಲೆ ತನ್ನ ಮಗಳ ಮದ್ವೆನ ಜಮೀನ್ದಾರನ್ ಮಗನ್ ಜೊತೆ ಮಾಡ್ಕೊಡ್ತಾನೆ. ಕುಂಬಾರನ ಹೆಗಲ್ ಮೇಲಿದ್ದಂತ ಮಗಳ ಮದ್ವೆ ಜವಾಬ್ದಾರಿ ಮುಗ್ದು ಹೋಗತ್ತೆ. ಅವನು ಜಾದುವಿನ ಗೋರಿ ಹತ್ರ ಹೋಗಿ ಧನ್ಯವಾದ ಹೇಳ್ತಾನೆ. ಮನೋರಮಾ ತಾಯಿಯ ಸಾವಿನ ನಂತರ ಮನೋರಮಾ ಮತ್ತೆ ಅವಳ ತಂದೆ ಮನೆಯಲ್ಲಿ ಒಂಟಿಯಾಗಿದ್ರು. ಮನೋರಮಾ ಚಿಕ್ಕಪ್ಪ ಚಮನ್ ತನ್ನ ಕುಟುಂಬದ ಜೊತೆ ಇದ್ದಕ್ಕಿದ್ದ ಹಾಗೆ ಮನೆಗ್ ಬಂದ್ಬಿಡ್ತಾನೆ. ಅಣ್ಣ ನಿಮ್ಗೆ ಹುಷಾರಿಲ್ಲ, ಮತ್ತೆ ಹೆಣ್ಮಗುನ ಹೊರಗಡೆ ಕೆಲ್ಸಕ್ಕಂತ ಕಳ್ಸೋದು ಒಳ್ಳೇದಲ್ಲ, ಹಾಗಾಗಿ ನಾನು ನನ್ನ ಹೆಂಡತಿ ಮತ್ತೆ ಮಕ್ಕಳ ಜೊತೆ ಇಲ್ಲಿ ಬಂದ್ಬಿಟ್ಟೆ. ಹಾಗಾಗಿ ನಿಮ್ಗೆ ಹಣದ ಕೊರತೆನೂ ಆಗೋಲ್ಲ, ಮತ್ತೆ ನಾವೆಲ್ಲ ಸೇರ್ಕೊಂಡು ನಿಮ್ನ ನೋಡ್ಕೋಬಹುದು. ಚಮನ್ ಮತ್ತೆ ಅವನ ಹೆಂಡತಿ ಮನೋರಮಾ ಅಪ್ಪನ್ಗೆ ತಮ್ಮ ಸಿಹಿ ಸಿಹಿ ಮಾತಲ್ಲಿ ಮರಳ ಮಾಡ್ಬಿಡ್ತಾರೆ. ಅವ್ರೆಲ್ಲರೂ ಉದ್ದೇಶ ಮನೋರಮಾ ಮನೇನ ತಮ್ಮದಾಗಿಸ್ಕೋಬೇಕು ಅಂತಿತ್ತು. ನಿಧಾನವಾಗಿ ಅವನ ಹೆಂಡತಿ ಮತ್ತೆ ಅವನ ಇಬ್ರು ಮಕ್ಕಳು ಮನೋರಮನ ಮನೆ ಕೆಲಸದೊಳನಾಗ್ ಮಾಡ್ಕೊಂಡಿದ್ರು. ಮನೋರಮಾ ತಂದೆ ಕೊಡ್ತಾ ಇದ್ದ ಔಷಧಿ ಮತ್ತೆ ಊಟಕ್ಕೆ ಬದಲಾಗಿ ಮನೋರಮಾ ಚಿಕ್ಕಮ್ಮ ಮನೆ ಎಲ್ಲಾ ಕೆಲ್ಸನೂ ಅವಳಿಂದನೇ ಮಾಡಿಸ್ಕೊತಾ ಇದ್ಲು. ಚಿಕ್ಕಮ್ಮನ ಇಬ್ರು ಮಕ್ಕಳು ಕಾಲೇಜಲ್ಲಿ ಓದಕ್ ಹೋಗ್ತಾ ಇದ್ರು. ಮನೋರಮಾ ತನ್ನ ಚಿಕ್ಕಪ್ಪನ ಹತ್ರ ಹೇಳ್ತಾಳೆ, ಕಾಲೇಜಲ್ಲಿ ಅಡ್ಮಿಷನ್ ಮಾಡಿ ನನಗೂ ಕೂಡ ಅಂತ. ಆದ್ರೆ ಚಮನ್ ಏನೋ ಒಂದು ಕಾರಣ ಹೇಳಿ ಬೇಡ ಅನ್ಬಿಡ್ತಾನೆ. ಓದೋದಕ್ಕೆ ಖರ್ಚಾಗುತ್ತೆ, ನಾನು ನಿಮ್ಮ ಅಪ್ಪಂಗೆ ಔಷಧಿ ಕೊಡಿಸ್ಲಾ ಇಲ್ಲ ನಿನ್ನ ಕಾಲೇಜಿಗೆ ಕಳಿಸ್ಲಾ, ನೀನೇ ನಿರ್ಧಾರ ಮಾಡ್ಕೋ. ನಿಧಾನವಾಗಿ ಮನೋರಮಾ ಕಾಲೇಜ್ಗೆ ಹೋಗುವಂತ ಆಸೆನ ಬಿಟ್ಬಿಡ್ತಾಳೆ. ಫ್ರೀ ಸಮಯ ಸಿಕ್ಕಾಗ ಮನೋರಮಾ ತನ್ನ ತಾಯಿಯ ಸಮಾಧಿ ಹತ್ರ ಹೋಗಿ ಹೂವನ್ನ ಇಟ್ಟು ಅಲ್ಲೇ ಕೂತ್ಕೊಂಡು ಅಳ್ತಿರ್ತಾಳೆ. ಅಮ್ಮ ನೀನ್ ನನ್ನ ಒಂಟಿಯಾಗ್ಬಿಟ್ಟು ಯಾಕೆ ಹೊರಟೋದೆ? ಅಮ್ಮ ನೀನಿಲ್ದೆ ನಾನು ತುಂಬಾ ಒಂಟಿಯಾಗಿ ಹೋಗಿದ್ದೀನಮ್ಮ. ಚಿಕ್ಕಮ್ಮ ಮತ್ತೆ ಅವ್ರ ಮಕ್ಕಳು ನನ್ ಜೊತೆ ನಡ್ಕೊಳ್ಳೋದು ಒಂದು ಚೂರು ಇಷ್ಟ ಆಗಲ್ಲ. ಮನೋರಮಾ ತನ್ನ ತಾಯಿಯ ಸಮಾಧಿಯ ಮುಂದೆ ನಾಟ್ಯ ಕೂಡ ಮಾಡ್ತಿದ್ಲು, ಯಾಕಂದ್ರೆ ಅವರಮ್ಮ ಅವಳಿಗೆ ನೃತ್ಯ ಕಲ್ಸಿದ್ರು. ಆ ಹಳ್ಳಿನಲ್ಲಿ ತುಂಬಾ ದೊಡ್ಡ ಶ್ರೀಮಂತ ಅಂದ್ರೆ ಸೇಠ್ ರಾಮ್ಜಿಮಲ್. ರಾಮ್ಜಿಮಲ್ ಮಗನ್ಗೆ ನೃತ್ಯ ಅಂದ್ರೆ ತುಂಬಾ ಇಷ್ಟ ಆಗ್ತಿತ್ತು. ಒಂದಿನ ಹಳ್ಳಿನಲ್ಲಿ ಒಬ್ಬ ಮನುಷ್ಯ ಡೋಲ್ ಬಾರಿಸ್ಕೊಂಡು ಘೋಷಣೆ ಮಾಡೋದಕ್ ಬಂದ. ಕೇಳ್ರಿ ಕೇಳ್ರಿ ಕೇಳಿ, ಶ್ರೀ ರಾಮ್ಜಿ ಮಲ್ಕೆಯ ಸುಪುತ್ರ ಅಭಿಷೇಕ್ ವಿವಾಹ ಮಾಡ್ಕೋಬೇಕು ಅನ್ಕೊಂಡಿದ್ದಾರೆ. ಇವತ್ತಿಂದ ಸರಿಯಾಗಿ 3 ತಿಂಗಳಾದ್ಮೇಲೆ ಅವರ ಮನೆಯಲ್ಲಿ 3 ದಿನ ಮಟ್ಟಿಗೆ ನೃತ್ಯ ಕಾರ್ಯಕ್ರಮ ನಡೆಯುತ್ತೆ. ಯಾವ ಹುಡುಗಿ ಅಭಿಷೇಕ್ ಜೊತೆ ಚೆನ್ನಾಗಿ ನೃತ್ಯ ಮಾಡ್ತಾರೋ ಅಭಿಷೇಕ್ ಅವರನ್ನೇ ಮದುವೆ ಆಗ್ತಾರೆ. ಮನೋರಮನ ಚಿಕ್ಕಮ್ಮ ಈ ಸುದ್ದಿ ಕೇಳಿ ತುಂಬಾ ಖುಷಿ ಪಡ್ತಾಳೆ. ಏನು ಅಂದ್ರೆ ನಮ್ಮಿಬ್ರು ಮಕ್ಕಳು ತುಂಬಾ ಸುಂದರವಾಗಿದ್ದಾರೆ, ಒಂದ್ ವೇಳೆ ಅವರು ಡಾನ್ಸ್ ಕಲ್ತ್ರೆ ಆಗ ಇವರಿಬ್ರಲ್ಲಿ ಯಾರಾದ್ರೂ ಒಬ್ರು ರಾಮ್ಜಿಮಲ್ ಮಗನ್ ಜೊತೆ ಮದ್ವೆ ಆಗ್ತಾರೆ. ರಾಮ್ಜಿಮಲ್ಗಿರೋ ಎಲ್ಲಾ ಆಸ್ತಿ ಅಂತಸ್ತು ನಮ್ಮ ಮಗಳ ಕೈಯಲ್ಲಿರತ್ತವಾಗ. ಮನೋರಮಾ ಚಿಕ್ಕಮ್ಮ ತನ್ನ ಇಬ್ರು ಮಕ್ಕಳನ್ನ ಒಂದು ಕಾಸ್ಟ್ಲಿ ಡಾನ್ಸ್ ಕ್ಲಾಸಿಗೆ ಡಾನ್ಸ್ ಕಲಿಯೋದಕ್ಕೆ ಅಂತ ಕಳಿಸ್ತಾರೆ. ಇನ್ನೊಂದ್ ಕಡೆ ಮನೋರಮಾ ಮನ್ಸೊಳಗಡೆನೆ ಅಭಿಷೇಕ್ ಜೊತೆ ಡಾನ್ಸ್ ಮಾಡೋ ಕನ್ಸನ್ನ ಕಾಣ್ತಿರ್ತಾಳೆ. ಅವಳು ಮನೆಯಲ್ಲಿ ಯಾವಾಗ್ಲೇ ಡಾನ್ಸ್ ಮಾಡಕ್ ಶುರು ಮಾಡಿದ್ರು ಅವ್ರ ಚಿಕ್ಕಮ್ಮ ಏನಾದ್ರೂ ಒಂದು ಕೆಲ್ಸ ಅವಳಿಗೆ ಕೊಡ್ತಿರ್ತಾಳೆ. ಚಿಕ್ಕಮ್ಮನ್ಗೆ ಗೊತ್ತಿರತ್ತೆ ಮನೋರಮ ತಾಯಿ ಅವಳಿಗೆ ಡಾನ್ಸ್ ಕಲ್ಸಿದಾಳೆ ಅನ್ನೋದು. ಅದಕ್ಕೆ ಡಾನ್ಸ್ ಪ್ರೋಗ್ರಾಮ್ ನ ಒಂದಿನಕ್ ಮುಂಚೆ ಚಿಕ್ಕಮ್ಮ ಮನೋರಮಾಗ್ ಹೇಳ್ತಾಳೆ, ಮನೋರಮ ನೀನು ಸೇಠ್ ರಾಮ್ಜಿ ಲಾಲ್ ಮನೆಗೆ ಕುಣಿಯೋದಿಕ್ಕೆ ಅಂತ ಹೋದ್ರೆ ನಿಮ್ ತಂದೆ ಕೊಡೋ ಔಷಧಿನ ನಿಲ್ಲಿಸ್ಬಿಡ್ತೀನಿ ನಾನು. 3 ದಿನದ ಡಾನ್ಸ್ ಪ್ರೋಗ್ರಾಮ್ ನ ಮೊದಲನೇ ದಿನ ಚಿಕ್ಕಮ್ಮ ತನ್ನ ಹೆಣ್ಮಕ್ಕಳನ್ನ ಕರ್ಕೊಂಡು ಆ ಪ್ರೋಗ್ರಾಮ್ಗೆ ಹೋಗ್ತಾಳೆ.
ಮನೋರಮ ಕೂಡ ಗೊತ್ತಾಗದೆ ಇರೋ ಹಾಗೆ ಅವ್ರ ಹಿಂದೆನೆ ಹೋಗ್ತಾಳೆ. ರಾಮ್ಜಿಮಲ್ ಗೇಟ್ ಹತ್ರ ನಿಂತಿದ್ದ ಚೌಕಿದಾರ್ ಮನೋರಮ ಹಾಕಿದ್ದ ಸಾಧಾರಣ ಬಟ್ಟೆನ ನೋಡಿ ಅವಳನ್ನ ತಡಿತಾನೆ. ಬಡವ್ರಿಗೆಲ್ಲ ಇಲ್ಲಿ ಎಂಟ್ರಿ ಇಲ್ಲ, ನೋಡು ಹೇಗ್ ಬಂದಿದ್ಯಾ ಅಂತ, ಹೋಗಿಲ್ಲಿಂದ. ಮನೋರಮ ತನ್ನ ತಾಯಿಯ ಸಮಾಧಿ ಹತ್ರ ಹೋಗಿ ಅಳೋಕ್ ಶುರು ಮಾಡ್ತಾಳೆ. ಆ ಸಮಾಧಿ ಹತ್ರ ಇದ್ದಕ್ಕಿದ್ದ ಹಾಗೆ ಒಂದು ಸುಂದರವಾದ ಕೆಂಪು ಬಟ್ಟೆ ಮತ್ತೆ ಚಪ್ಪಲಿ ಕೂಡ ಪ್ರತ್ಯಕ್ಷ ಆಗತ್ತೆ. ಮನೋರಮ ಅದನ್ನ ಹಾಕೊಂಡು ಕೂಡ್ಲೆ ಪ್ರೋಗ್ರಾಮ್ಗೆ ಹೋಗ್ತಾಳೆ. ಮನೋರಮ ಮುಖ ಮಾತ್ರ ಕಾಣಿಸ್ತಿರಲ್ಲ, ಅವಳು ತನ್ನ ಮುಖ ಮುಚ್ಕೊಂಡಿರ್ತಾಳೆ. ಅಭಿಷೇಕ್ ಮನೋರಮ ಜೊತೆ ಡಾನ್ಸ್ ಮಾಡ್ತಾನೆ. ಆದ್ರೆ ರಾತ್ರಿ 9 ಗಂಟೆ ಆಗ್ತಿದ್ದ ಹಾಗೆ ಮನೋರಮ ಅವನಿಗೆ ಹೇಳ್ತಾಳೆ, ನಾನು ಹೋಗ್ಬೇಕು. ನಾನು ಈವರೆಗೂ ಎಷ್ಟು ಹುಡುಗಿರ ಜೊತೆ ಡ್ಯಾನ್ಸ್ ಆಡಿದ್ದೀನಿ, ಅವರಲ್ಲೆಲ್ಲ ನನಗೆ ನಿನ್ನ ಡ್ಯಾನ್ಸೇ ಇಷ್ಟ ಆಯ್ತು. ನೀನ್ ಇನ್ನೊಂದ್ ಸ್ವಲ್ಪ ಹೊತ್ತು ಇರೋದಕ್ ಸಾಧ್ಯನಾ? ಇಲ್ಲ, ಮನೋರಮ ತನ್ನ ಚಿಕ್ಕಮ್ಮ ವಾಪಸ್ ಮನೆಗ್ ಬರೋಕ್ ಮುಂಚೆನೆ ಅವಳು ಮನೆಗ್ ಹೋಗ್ಬೇಕಾಗಿತ್ತು. ಅವಳು ಆ ಅರಮನೆ ಗೋಡೆನ ಹಾರಿ ತನ್ನ ಮನೆಗ್ ಹೊರಟೋಗ್ತಾಳೆ. ಮನೋರಮ ಗೇಟ್ ಮುಖಾಂತರ ಹೋಗಲ್ಲ, ಯಾಕಂದ್ರೆ ಚಿಕ್ಕಮ್ಮ ತನ್ನ ಮಕ್ಕಳನ್ನ ಕರ್ಕೊಂಡು ಗೇಟ್ ಮುಖಾಂತರ ಹೋಗ್ತಿರ್ತಾಳೆ. ಮನೋರಮ ದಾರಿನಲ್ಲೇ ತನ್ನ ಹೈ ಹೀಲ್ ಸ್ಲಿಪ್ಪರ್ನ ಬಿಚ್ಚಿಬಿಡ್ತಾಳೆ, ಯಾಕಂದ್ರೆ ಜೋರಾಗಿ ಓಡ್ ಹೋಗ್ಬೋದು ಅಂತ. ಅಭಿಷೇಕ್ ಮನೋರಮ ಹಿಂದೆ ಹಿಂದೆನೆ ಹೋಗ್ತಾ ಇದ್ದ, ಅವನ್ಗೆ ಮನೋರಮ ಸ್ಯಾಂಡಲ್ ಸಿಗತ್ತೆ. ಮಾರನೇ ದಿನ ರಾತ್ರಿ ಅಭಿಷೇಕ್ ಮನೋರಮ ಸ್ಯಾಂಡಲ್ನ ಇಟ್ಕೊಂಡು ಅವಳಿಗೋಸ್ಕರ ಕಾಯ್ತಿದ್ದ. ಆದ್ರೆ ಮನೋರಮ ಆ ರಾತ್ರಿ ಬರ್ಲೇ ಇಲ್ಲ, ಯಾಕಂದ್ರೆ ಆ ರಾತ್ರಿ ಮನೋರಮ ತಂದೆ ಆರೋಗ್ಯ ಸ್ವಲ್ಪ ಜಾಸ್ತಿನೇ ಹಾಳಾಗೋಗಿತ್ತು. ಅಭಿಷೇಕ್ ಅಲ್ಲಿ ಬಂದಿದ್ದ ಪ್ರತಿಯೊಂದು ಹುಡುಗಿನಲ್ಲೂ ಮನೋರಮನ ಹುಡುಕ್ತಾ ಇದ್ದ. ಹಿಂದಿನ ರಾತ್ರಿ ಮನೋರಮ ತನ್ನ ಮುಖನ ಮುಚ್ಕೊಂಡಿದ್ಲು, ಹಾಗಾಗಿ ಅಭಿಷೇಕ್ಗೆ ಮನೋರಮನ ಮುಖ ಗೊತ್ತಿರಲ್ಲ. ಅಭಿಷೇಕ್ ಹಠ ಹಿಡಿತಾನೆ, ಈ ಸ್ಯಾಂಡಲ್ ಯಾರ್ದೋ ಅವ್ರ ಜೊತೆನೆ ನಾನು ಮದ್ವೆ ಮಾಡ್ಕೋತೀನಿ ಅಂತ. ಮಾರನೇ ದಿನನೂ ಮನೋರಮ ಯಾವಾಗ ಪ್ರೋಗ್ರಾಮಗ್ ಬರ್ಲಿಲ್ವೋ ಅಭಿಷೇಕ್ ಸ್ಯಾಂಡಲ್ ತಗೊಂಡು ಹಳ್ಳಿನಲ್ಲಿರೋ ಪ್ರತಿಯೊಂದು ಮನೆಗೂ ಹೋಗಿ ಯಾರ್ ಕಾಲಿಗೆ ಇದು ಫಿಟ್ ಆಗತ್ತೆ ಅಂತ ಹುಡುಕ್ತಿರ್ತಾನೆ. ಹುಡುಗಿನ ಹುಡುಕ್ತಾ ಹುಡುಕ್ತಾ ಅಭಿಷೇಕ್ ಮನೋರಮ ಮನೆಗೆ ಬರ್ತಾನೆ. ಮನೋರಮ ಚಿಕ್ಕಮ್ಮ ಅವರಿಬ್ರು ಮಕ್ಕಳನ್ನು ಮುಂದೆ ಕರೀತಾಳೆ. ಮೊದಲನೇ ಮಗಳು ಹೇಳ್ತಾಳೆ, ಈ ಸ್ಯಾಂಡಲ್ ನಂದು. ಹಾಗಾದ್ರೆ ಸರಿ, ಇದನ್ನ ಹಾಕೊಂಡು ಡ್ಯಾನ್ಸ್ ಮಾಡಿ ತೋರ್ಸು. ಹುಡುಗಿ ಕಾಲಿನ ಪ್ರಕಾರ ಆ ಸ್ಯಾಂಡಲ್ಸ್ ತುಂಬಾ ಚಿಕ್ಕದಾಗಿತ್ತು. ಅವಳು ತುಂಬಾ ಬಲವಂತವಾಗಿ ಅದನ್ನ ಹಾಕೊಂಡು ಕುಣಿಯೋದಿಕ್ಕೆ ಪ್ರಯತ್ನ ಪಟ್ಲು. ಪಕ್ಕದಲ್ಲೇ ಒಂದು ಗುಂಡಿ ಇತ್ತು, ಅದರಲ್ಲಿ ಕೆಸರು ಮತ್ತೆ ನೀರ್ ಕೂಡ ಇತ್ತು. ಆ ಕೆಸರು ಗುಂಡಿಗೆ ಆ ಹುಡುಗಿ ಬಿದ್ದು ಹೋಗ್ತಾಳೆ. ಈ ಸ್ಯಾಂಡಲ್ ನಿಂದಲ್ಲ. ಆಗ ಚಿಕ್ಕಮ್ಮನ ಎರಡನೇ ಮಗಳು ಹೇಳ್ತಾಳೆ, ಈ ಸ್ಯಾಂಡಲ್ ನಂದು. ಸರಿ, ಇದನ್ನ ಹಾಕೊಂಡು ಡ್ಯಾನ್ಸ್ ಮಾಡಿ ತೋರ್ಸು. ಇನ್ನೊಬ್ಳು ಮಗಳ ಕಾಲ್ ಕೂಡ ತುಂಬಾ ದೊಡ್ಡದಾಗಿತ್ತು, ಅವಳು ಯಾವಾಗ ಚಪ್ಪಲ್ ಹಾಕೊಳಕ್ ನೋಡಿದ್ಲು ಸ್ಯಾಂಡಲ್ ನ ಪಟ್ಟಿ ಕಿತ್ತು ಹೋಯ್ತು. ಈ ಸ್ಯಾಂಡಲ್ ನಿಂದು ಕೂಡ ಅಲ್ಲ, ಏನು ಈ ಮನೇಲಿ ಬೇರೆ ಹುಡುಗಿರಿದಾರಾ? ಇಲ್ಲ ಇಲ್ಲ, ಈ ಮನೆಯಲ್ಲಿ ಇನ್ಯಾರು ಇಲ್ಲ. ಅಭಿಷೇಕ್ ಆ ಮನೆಯಿಂದ ಇನ್ನೇನ್ ಹೋಗ್ಬೇಕು ಅಂತಿರುವಾಗ ಅವನಿಗೆ ಒಳಗಡೆಯಿಂದ ಮನೋರಮ ತಂದೆ ಕೆಂಪ್ತಾ ಇರೋ ಶಬ್ದ ಕೇಳ್ಸತ್ತೆ. ಅವನು ಮನೆ ಒಳಗಡೆ ಹೋಗ್ತಾನೆ, ಅಲ್ಲಿ ನೋಡ್ತಾನೆ ಮನೋರಮ ತನ್ನ ತಂದೆಗೆ ಔಷಧಿ ಕೊಡ್ತಿರ್ತಾಳೆ. ಅಭಿಷೇಕ್ ಚಪ್ಪಲಿ ರೆಡಿ ಮಾಡೋನ್ನ ಕರೆದು ರೆಡಿ ಮಾಡಿಸ್ತಾನೆ, ಮತ್ತೆ ಮನೋರಮಾಗ್ ಹೇಳ್ತಾನೆ, ಈ ಸ್ಯಾಂಡಲ್ ನ ಸ್ವಲ್ಪ ಹಾಕ್ ತೋರಿಸಿ. ಮನೋರಮ ಕಾಲಿಗೆ ಆ ಸ್ಯಾಂಡಲ್ ಕರೆಕ್ಟ್ ಆಗಿ ಫಿಟ್ ಆಗತ್ತೆ, ಮತ್ತೆ ಅವಳು ಚೆನ್ನಾಗಿ ಡಾನ್ಸ್ ಮಾಡಿ ಕೂಡ ತೋರಿಸ್ತಾಳೆ. ನೀನೇ ಅದು, ನಾನ್ ಹುಡುಕ್ತಾ ಇದ್ದವಳು. ಅಭಿಷೇಕ್ ಮನೋರಮ ಜೊತೆ ಮದ್ವೆ ಆಗ್ತಾನೆ. ಅವನು ಮನೋರಮ ಮತ್ತೆ ಅವನ ತಂದೆನ ಅರಮನೆ ಕರ್ಕೊಂಡು ಹೋಗ್ತಾನೆ. ಮನೋರಮಾಳ ಆಸೆ ಪುರ್ಕೆ ಚಿಕ್ಕಮ್ಮ ಮತ್ತೆ ಅವರಿಬ್ರು ಮಕ್ಕಳು ಕೂಡ ಮನೋರಮ ಮುಖ ನೋಡ್ಕೊಂಡು ನಿಂತ್ಕೋತಾರೆ.